ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕುಕ್ಕರ್ ಇಲ್ದೇ ಪಾತ್ರೆಯಲ್ಲಿ ಹೇಗೆ ಅನ್ನ ಮಾಡೋದು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಅದು ಕಾರಣಗಳಂತ ಅದು ಆಟೋಮೆಟಿಕ್ಲಿ ಡಿಲೀಟ್ ಆಯಿತು. ಓಕೆ, ಈ ಚೊಂಬಿನಷ್ಟು ಮೆಜರ್ಮೆಂಟು ನಾನು ತಗೊಂಡು 2.5 ಚೊಂಬು ನೀರನ್ನು ಪಾತ್ರೆಲಿ ಇಟ್ಟಿದ್ದೀನಿ. ಇಟ್ಟಿದ ತಕ್ಷಣ ಸ್ಟೌವ್ ಆನ್ ಮಾಡಿ ಇಟ್ಟಿದ್ದಕ್ಕೆ ಒಂದು 2 ನಿಮಿಷ ಆದಮೇಲೆ ಈ ಥರ ನೀರು ಕುದೀತಾ ಇರುತ್ತೆ. ಕುದೀತಾ ಇರಬೇಕಾದ್ರೆ ನಾವು 2.5 ಗ್ಲಾಸ್ನಷ್ಟು ಈ 2 ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿ ಹಾಕಿ 1 ನಿಮಿಷ ನೆನೆಸಿಟ್ಟಿದ್ದೆ. ನೆನೆಸಿಟ್ಟು ಚೆನ್ನಾಗಿ ತುಳಿಬೇಕು, 3-4 ಸತಿ ತುಳಿಬೇಕು. ಯಾಕಂದರೆ ಕೆಮಿಕಲ್ ಹಾಕಿರ್ತಾರಲ್ವಾ, ಅದಕ್ಕೆ ಚೆನ್ನಾಗಿ ತುಳಿಬೇಕು. ಚೆನ್ನಾಗಿ ತೊಳೆ 3-4 ಸತಿ ತೊಳೆದು ನೀರು ಚೆಲ್ಲಬೇಕು. ಚೆಲ್ಲಬೇಕು ನೋಡಿ, ನೀರು ಕುದೀತಾ ಇದೆ ಮತ್ತು ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಿದ ನಂತರ ಅನ್ನ ಸೋಟ್ ಎತ್ಕೊಂಡಿದ್ದೀನಿ. ಅನ್ನ ಸೋಟ್ ಎತ್ಕೊಂಡು ತಿರ್ಸ್ತಾ ಇದ್ದೀನಿ. ಈ ಥರ ತಿರ್ಸ್ಬೇಕು, ಯಾಕಂತೆ ಈ ಥರ ತಿರ್ಸೋದ್ರಿಂದ ಏನಾಗುತ್ತಂದ್ರೆ ತಲೆದಲ್ಲಿ ಅಟ್ಕೊಳ್ಳಲ್ಲ, ತಲೆದಲ್ಲಿ ಅಟ್ಕೊಳ್ದಂತರ ಇದಾಗುತ್ತೆ. ಯಾಕಂದರೆ ಅದು ಅಕ್ಕಿ ಹಾಕ್ಬಿಟ್ಟು ತಿರ್ಸ್ತಾನೆ ಬಿಟ್ಬಿಟ್ರೆ ಏನಾಗುತ್ತಂದರೆ ತಲೆದಲ್ಲಿ ಅಟ್ಕೊಂಬಿಡುತ್ತೆ. ಅದೇ ಥರ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಸಾಲ್ಟ್ ಹಾಕಬೇಕು. ನಾನು ಸಾಲ್ಟ್ ಯೂಸ್ ಮಾಡ್ತಾ ಇರೋದು ರಾಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು 1 ಸ್ಪೂನಷ್ಟು ಸಾಲ್ಟ್ ಹಾಕ್ಬಿಟ್ಟು ತಿರ್ಸ್ಬೇಕು. ಯಾಕಂದರೆ ಹಾಕಿದ ತಕ್ಷಣ ಅದು ಮಿಕ್ಸ್ ಆಗಬೇಕಲ್ವಾ, ಎಲ್ಲ ಅಕ್ಕಿಗೂ ಮಿಕ್ಸ್ ಆಗಬೇಕು. ಅದಕ್ಕೆ 1 ಸ್ಪೂನ್ ತಿರ್ಸ್ತಾ ಇದ್ದೀನಿ. ತಿರ್ಸಿ ಬಿಡ್ಬೇಕು, ಹಿಂಗೆ ನಾನು ಬೇಯೋವರೆಗೂ ಬಿಡ್ಬೇಕು. ಹಿಂಗೆ ತೆಗೆದು ತಿರ್ಸಿ ಆವಾಗವಾಗ ತಿರ್ಸ್ತಾನೆ ಇರಬೇಕು. ನೋಡಿ, ಅಕ್ಕಿದ ತಕ್ಷಣ ಕುದೀತಾ ಇದೆ. ಒಂಥರ ಕುದೀಬೇಕು, ಚೆನ್ನಾಗಿ ಕುದೀಬೇಕು, ಗೊತ್ತಾಗತ್ತೆ ನಿಮಗೆ. ನೀರು ಈ ಥರ ಕುದಿದ ತಕ್ಷಣ ಅಕ್ಕಿ ಹಾಕಿದ್ರೆ ಈ ಥರ ಅಕ್ಕಿನೂ ಕುದೀತಾ ಇರುತ್ತೆ, ಬೇಗನೂ ರೈಸ್ ಆಗುತ್ತೆ. ಎಲ್ಲ ಎಲ್ಲ ಹಂಗೆ ಮಾಡ್ತೀವಂದರೆ ನೀರು ಇತ್ತಿಟ್ಟಷ್ಟೇ ಅದ್ರ ಜೊತೆ ಅಕ್ಕಿ ಹಾಕಿ ಇಟ್ಬಿಟ್ರು ಆಗುತ್ತೆ. ತಿರ್ಸ್ತಾ ಇರ್ಬೇಕು ನಾವು, ಈ ಥರ ತಿರ್ಸ್ಬೇಕು ಸ್ವಲ್ಪ ಹೊತ್ತಿಗೆಲ್ಲ ತಿರ್ಸ್ತಾ ಇರಬೇಕು. ಸ್ವಲ್ಪ ಸ್ವಲ್ಪ ಹೊತ್ತಿಗೆಲ್ಲ ತಿರ್ಸ್ತಾನೆ ಇರಬೇಕು ಹಿಂಗೆ. ಎಷ್ಟೋ ಇಟ್ಟಿದ್ದೀನಿ ಈ ಕಡೆ, ಸಾಂಬಾರು ಇಟ್ಟಿದ್ದೀನಿ, ತರಕಾರಿ ಸಾಂಬಾರು ಅನ್ನಕ್ಕೆ ಮುದ್ದಕ್ಕೆಲ್ಲ ಆಗಲಿ ಅಂತ ತರಕಾರಿ ಸಾಂಬಾರು ಇಟ್ಟಿದ್ದೀನಿ. ಇನ್ನೂ ಚೆನ್ನಾಗಿ ಬೇಯಬೇಕು ತರಕಾರಿ. ತರಕಾರಿ ಎಲ್ಲ ಬೆಂದಾದಮೇಲೆ ಆಮೇಲೆ ಸಾಂಬಾರು ಪುಡಿ ಎಲ್ಲ ಹಾಕಬೇಕು, ಆಮೇಲೆ ಬೇಯಕ್ಕೆ ಇಟ್ಟಿದ್ದೀನಿ. ಬಟ್ ಸಾಂಬಾರು ಹೇಗೆ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಮುದ್ದೆಗೆ ಯಾವ ಥರ ಸಾಂಬಾರು ಚೆನ್ನಾಗಿರುತ್ತೆ, ಇಲ್ಲ ಖಾರ ಚೆನ್ನಾಗಿರುತ್ತೆ, ಇಲ್ಲ ಮೊಸಪು ಸಾಂಬಾರು ಚೆನ್ನಾಗಿರುತ್ತಾ ಅಂತ ಇದು ಮಾಡಿ ವಿಡಿಯೋ ಮಾಡಿ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ವಿಶೇಷ ಏನಂದರೆ ಪಾತ್ರೆಯಲ್ಲಿ ಯಾವ ಥರ ಅಕ್ಕಿ ಅನ್ನ ಮಾಡೋದಂತ ಹಾಕಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಮುದ್ದೆ ಯಾವ ಥರ ಮಾಡೋದಂತ ಹಾಕಿದ್ದೆ, ಅದೇ ರೀತಿ ಇವತ್ತು ಪಾತ್ರೆಯಲ್ಲಿ ಅನ್ನ ಹೇಗೆ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದೀತಾ ಇರಬೇಕು, ಕುದೀಲಿ ಚೆನ್ನಾಗಿ ಕುದೀತಾ ಇದೆ. ಬೆಂದೈತೆ ಇಲ್ವಾ ನೋಡ್ಬೇಕು ಹಿಂಗೆ. ತಿರ್ಸ್ತಾರಬೇಕು.
ಏನು ಗಾಬರಿ ಆಗೋ ಅವಶ್ಯಕತೆ ಏನಿಲ್ಲ, ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ, ಅಕ್ಕಿ ಇಟ್ಟಿರ್ತಾನಿಲ್ಲ, ಚೆನ್ನಾಗೇ ಆಗುತ್ತೆ. ಇವಾಗ ಕುದೀತಾ ಇದೆಯಲ್ಲ, ಹಿಂಗೆ ಕುದೀತಾ ಇರಲಿ. ಇದ್ರ ಮೇಲೆ ಪ್ಲೇಟನ್ನೂ ಮುಚ್ಬೋದು, ಪ್ಲೇಟು ಮುಚ್ಬೋದು, ಏನು ತೊಂದರೆ ಇಲ್ಲ. ಬಟ್ ನೋಡಿಕೊಂಡು ಮಾಡಬೇಕು, ಪ್ಲೇಟ್ ಮುಚ್ಚಿದ್ರು ತೆಗೆದು ತೆಗೆದು ನೋಡಿಕೊಂಡು ಮಾಡಲೇಬೇಕು. ಬೇಯ್ತಾ ಇರುತ್ತೆ, ಬೇಯ್ತಾ ಇದೆ. ಇವಾಗ ಏನು ಮಾಡಬೇಕಂದ್ರೆ ಗ್ಯಾಸಲ್ಲಿ ಕಡಿಮೆ ವಾಲ್ಯೂಮ್ ಹಿಡ್ಕೋಬೇಕು. ಖಾರ ಆಗೋಯ್ತು, ತಾ ಸ್ಟಾಪ್ ಆಗೋಯ್ತು. ಸಣ್ಣ ವಾಲ್ಯೂಮ್ ಇಟ್ಕೊಂಡಿದ್ದೀನಿ, ವಾಲ್ಯೂಮ್ ಇಟ್ಕೊಂಡು ಸಣ್ಣ ವಾಲ್ಯೂಮ್ ಇಟ್ಕೊಂಡು ಪ್ಲೇಟ್ ಮುಚ್ಚಬೇಕು. ಸಣ್ಣ ವಾಲ್ಯೂಮ್ ಇಟ್ಕೊಂಡು ಪ್ಲೇಟ್ ಮುಚ್ಚಬೇಕು ಅಷ್ಟೇ. ಗಂಜಿನ ತೆಗಿಯೋ ಅವಶ್ಯಕತೆ ಇಲ್ಲ. ನೀರು ಜಾ ಇನ್ನೂ ಒಂದು ಬೇರೆ ಮೂರು ಚುಂಬ ಹಾಕೋದ್ರು ನೀರು ತೆಗಿಯೋ, ಎರಡು ಗ್ಲಾಸ್ ಹಾಕೋದ್ರು ನೀರು ತೆಗಿಬೋದು, ಗಂಜಿ ತೆಗಿಬೋದು. ಹಂಗೇನು ಗಂಜಿನ ತೆಗಿಯೋ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ಹಣ್ಣಾಗುತ್ತೆ. ಇಷ್ಟು ಇಟ್ಟಿದ್ದೀನಿ, ಓಕೆ. ಓಪನ್ ಮಾಡಿ ಇಟ್ಟಿರೋದನ್ನ ತೆಗಿತಾ ಇದ್ದೀನಿ. ಬಿಡಬೇಕಪ್ಪ, ಬಿಸಿ ಜಾಸ್ತಿ. ಬೆಂದಿದೆ, ಅನ್ನ ರೆಡಿ ಆಯಿತು. ಅನ್ನ ರೆಡಿ ಆಯಿತು ನೋಡಿ ವೀಕ್ಷಕರೇ. ಈ ಥರ ಕುಕ್ಕರ್ ಇಲ್ಲದೇ ಪಾತ್ರೆಯಲ್ಲಿ ಅಡುಗೆ ಮಾಡೋಂಥದ್ದು. ಅನ್ನ ರೆಡಿ ಇದೆ, ತಿರ್ಸ್ಬೇಕು. ಒಂದು ಸತಿ ತಿರ್ಸಿ ಇದು ಮಾಡಬೇಕು. ಕುಕ್ಕರ್ ಇಲ್ಲದೇ ಪಾತ್ರೆಯಲ್ಲಿ ಮಾಡೋದು ಹೇಗಂತ ಇವತ್ತಿನ ಇದರಲ್ಲಿ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕುಕ್ಕರ್ ಇಲ್ಲದೇ ಪಾತ್ರೆಯಲ್ಲಿ ಅಡುಗೆ ಅನ್ನ ಹೆಂಗೆ ಮಾಡೋದಂತ ತಿಳ್ಕೊಂಡಿದ್ದೀರಾ. ಮುಂದಿನ ಕಾರ್ಯಕ್ರಮದಲ್ಲಿ ಸಾಂಬಾರು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದೇ ಥರ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.